ಎಲ್ರಿ ಶಿಥಿಲ ಆಗಿರೋದೇನಪ್ಪ ಇದು? ಹಾಕೋದು ಶಿಥಿಲ ಆಗಿದೆ ಸರ್. ಎಲ್ಲಿದೆ ಶಿಥಿಲ ಅಂದ್ರೆ? ಗಾಣೆ ಆಗಿದೆಯಾ? ಎಲ್ಲಿದೆಪ್ಪ ಅದು ಅರ್ಧವಿರೋದು? ಹುಡುಗರು ಮಾಹಿತಿ ಸಿಗ್ತಾ ಇರೋದು ಕಂಪ್ಲೂ ಮಾಡಿರ್ತೀರ ಸರ್. ಮಾಡ್ರಿ, ಡಿಡಿ ಲೈನ್ ತಗೊಂಡ್ರಿ ಫಸ್ಟ್, ಆಮೇಲೆ ಎಸಿಎಫ್ ತಗೊಂಡ್ರಿ. ನೀವು ಇರೋ ದಾಖಲೆಗಳನ್ನೆಲ್ಲ ಕಳ್ಕೊಂಡು ಜನರ ಹತ್ರ ಸುಲಿಗೆ ಮಾಡ್ಕೊಂಡು ನಿಂತಿದ್ದೀರ ನೀವು? ನಿಮ್ಗೇನು ಸಂಬಳ ತಗೊಂತೀರ? ಒಂದ್ ಸ್ವಲ್ಪ ಮಾನ ಮರ್ಯಾದೆ ಬೇಡ ನಿಮ್ಗಳಿಗೆ? ಏನಕ್ ಶಿಥಿಲ ಆಗತ್ತೆ? ಏನ್ ಮಾಡಕ್ಕಿದೀರಿ ನೀವೆಲ್ಲ? ಸಂಬಳ ಬರೋದ ನಿಮ್ಗೆ? ಶಿಥಿಲ ರೆಡಿ ಮಾಡ್ಕೋಬೇಕು ತಾನೆ? ನೀವು ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲಮ್ಮ? ಇಟ್ಸ್ ನಾಟ್ ಅ ಕ್ವಶನ್. ಯಾವಾಗ ಅವ್ರು ಅಪ್ಲೈ ಮಾಡ್ಲಿ? ಯಾಕೆ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ? ಹಲೋ ನೋಡಿ ಇವ್ರೇ, ಈಗ ನಾನು ಇಲ್ಲಿ ಆಫೀಸಿಗೆ ಬಂದಿದ್ದೀನಿ, ಅವ್ರ ಹತ್ರ ಯಾವ್ದೇ ದಾಖಲಾತಿಗಳೇ ಇಲ್ಲ. ಶಿಥಿಲ ಆಗಿರೋದು ಎಲ್ಲಿ ಅಂದ್ರೆ ಅದನ್ನು ಹುಡ್ಕಕ್ಕೆ ಇವ್ರು ರೆಡಿ ಇಲ್ಲ. ಏನರ್ಥ ಇದು? ಜನರ ಹತ್ರ ಸುಲಿಗೆ ಮಾಡ್ಕೊಂಡು ನಿಂತಿದಾರಲ್ಲ ನಿಮ್ ಆಫೀಸ್ ಅಲ್ಲಿ, ಏನ್ ಕಥೆ ಇದು? ಏ ಹತ್ತೊಂಬತ್ತರಲ್ಲಿ ಆಗಿರೋದು ಹೆಂಗ್ರಿ ಶಿಥಿಲ ಆಗತ್ತೆ? ನಿಮ್ ಪಿ ಡಿ ಎಲ್ ಆರ್ ಅದನ್ನೇ ಹೇಳ್ತಾ ಇದ್ದಾರೆ ಈಗ. ಹದಿನೆಂಟರಲ್ಲಿ ಆಗಿರೋ ಶಿಥಿಲ ಹೆಂಗಾಗತ್ತೆ? ಆಕಾರ ಬಂದು ಏನಾಗಿದೆ? ಹದಿನೆಂಟರಲ್ಲಿ ಆಗಿರೋದು ಅದರ ಡಾಕ್ಯುಮೆಂಟ್ಸ್ ಏನಾಗಿದೆ? ಎಸಿಎಫ್ ಲೈನ್ ತಗೊಳಂಗೆ ಯಾರು ಮನೀಶ್ ಹಾಗೆ ಇರಿ. ನೀನ ಹಳೆ ಕತೆ ತೋರ್ಸ್ಬಿಡಪ್ಪ, ಹದಿನೆಂಟರಲ್ಲಿ ಆಗಿರುತ್ತ ಹೇಳುದು. ಓಪನ್ ಮಾಡಿ ತೆಗಿರಿ. ಆ ಪ್ರಶ್ನೆ ಬೇಡಣ, ಯಾಕೆ ರೆಡಿ ಮಾಡ್ಕೊಂಡಿಲ್ಲ ಇವರು? ಏನ್ ಕೆಲಸ ಮಾಡ್ತಾರಂಗ ಆಫೀಸ್? ಆಗ್ಲಿ ನೋಡೋಣ, ನಿಮ್ಮ ಸೀನಿಯರ್ಸ್ ಹತ್ರ ಮಾತಾಡ್ತೀನಿ. ಹಾಗೆ ಮಾಡ್ರಿ ಅವ್ರಿಗೆ. ಅಲ್ಲ ರೀ, ನೀವೆಲ್ಲ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕುತ್ಕೊಂಡು ಏನ್ರಿ ಮಾಡ್ತೀರಾ? ಬಂದು ಇಲ್ಲಿ ತಾಲೂಕು ಅವ್ರು ಬಂದು ಇವೆಲ್ಲ ಗಮನಿಸಿ ಬಿಗಿ ಮಾಡೋದಲ್ವ? ಉಮೇಶ್ ಅವ್ರೆ, ಏನ್ರಿ ಗಮನಕ್ಕೆ ಬಂದಿದೆ? ಎಲ್ಲ ಅಲ್ಲಿ ಚಿಂದಿ ಪೇಪರ್ ಆಯ್ತಾ ಇದಾರೆ ಒಳಗಡೆ. ಇಲ್ಲಿ ನೋಡ್ತಾ ಇದ್ದೀನಿ, ಐ ಆಮ್ ಸೀಯಿಂಗ್ ದಟ್ ಎಲ್ಲ ಚಿಂದಿ ಪೇಪರ್ ಗಳಾಗಿದೆ. ನೀವೆಲ್ಲ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕುತ್ಕೊಂಡು ಝೂಮ್ ಮೀಟಿಂಗ್ ಗಳು ಮಾಡ್ಕೊಂಡು ಕಾಲ ಕಳೀತಾ ಇದ್ದೀರಾ? ಎಲ್ರಿ ಇಲ್ಲಿ ಬಂದ್ ನಿಂತಿದ್ದೀನಿ, ಜನಕ್ ಮುಂದೆ ಬಂದ್ ನಿಂತಿದ್ದೀನಿ. ಇಲ್ಲಿ ಇವನ್ ಯಾರು? ಇವನು ಸುರೇಶ್ ಅನ್ನೋ ನನ್ನ ಹತ್ರ ಹೇಳ್ತಾನೆ, ಅರ್ಧೋಗಿದೆ ಸರ್, ಮುಂದೆ ನೋಡ್ತೀವಿ ಅದನ್ನ ಅಂತಾನೆ. ಇನ್ ಜನದ ಜನ ಜನದ ಹತ್ರ ದರೋಡೆ ಮಾಡಕ್ ಬಿಟ್ಟಿದ್ದೀರಾ ಇವ್ರನ್ನೆಲ್ಲ, ನಿಮ್ ಸ್ಟಾಫ್ನ? ಪ್ರಶ್ನೆ ಅದಲ್ಲ ಇವ್ರೆ, ಜನಕ್ಕೆ ಯಾಕೆ ಹಿಂಗ್ ಆಟ ಆಡಿಸ್ತೀರಿ? ನೀವ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತೀರಿ? ಯಾಕೆ ನೀವು ಬೇರೆ ಕಡೆ ಬರಲ್ಲ? ಎಲ್ರಿ ಬರ್ತೀರಾ? ಬಂದಿದ್ದೀರಿ, ಈ ಅವಸ್ಥೆ ಯಾಕೆ ಆಗ್ತಿದೆ? ಅಲ್ಲಿ ತಾಲೂಕ್ ಆಫೀಸ್ ಅಲ್ಲಿ ಏನ್ ನಡೀತಿದೆ ಅದು ನೋಡ್ಕೊಂಡಿದ್ರಿ ಎಲ್ಲ ತಾಲೂಕಲ್ಲಿ? ಏನ್ ನಾವೆಲ್ಲ ಸುಮ್ನೆ ಕುತ್ಕೊಳಕ್ ಬಂದಿದೀವ ಇಲ್ಲಿಗೆ? ಹಾಗೆ ಇರಿ ಲೈನ್ ಅಲ್ಲಿ, ನಿಮ್ ಆಫೀಸರ್ ಮಾಡ್ತೀನಿ, ನೋಡೋಣ. ಲೆಟ್ ಹಿಮ್ ಆನ್ಸರ್ ಇಟ್ ಫಾರ್ ವಾಟ್ ರೀಸನ್ ದೇ ಆರ್ ಡೂಯಿಂಗ್ ದಿಸ್. ನನಗೆ ಇವತ್ತು ಸಿ ಎಂ ದು 4 ಗಂಟೆಗೆ ಮೀಟಿಂಗ್ ಇದೆ, ಅಲ್ಲೂ ಮಾತಾಡ್ತೀನಿ, ಅವ್ರು ಕ್ವಶನ್ ಹಾಕೊತೀನಿ. ಸರ್ವೆ ಅವರು ದರೋಡೆ ನಿಂತಿದ್ದೀರಿ ಅಂತ ಬಂದ್ ಜನ 10 ಸಾರಿ ಅಲಿಬೇಕು ನಿಮ್ ಹತ್ರ. ನೆಟ್ಗೊಬ್ರು ಎಂ ಎಲ್ ಎ ಹೆಂಗ್ ಆನ್ಸರ್ ಮಾಡ್ಬೇಕು ಅನ್ನೋದು ನಿಮ್ಗೆ ಇವನು ನಾನು ಸುರೇಶ್ ಅನ್ನೋನು ಗೊತ್ತಾಗಲ್ಲ. ಇವನಿಗೆ ಸಂಬಳ ಬೇಕು ಇವನಿಗೆ ಸರ್ಕಾರದ. ಏನ್ ಹೇಳ್ತಿರ್ರಿ? ಕ್ರಮ ತಗೊಳ್ಳಿ. ಇಲ್ಲಿ ಆಫೀಸಿಗೆ ಬಂದು ಇಷ್ಟು ಮಾಡ್ತಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು ನೀವು. ಟೇಕ್ ಆಕ್ಷನ್ ಎಗೇನ್ಸ್ಟ್ ಹಿಮ್. ಇಷ್ಟ ಬಂದಂಗೆಲ್ಲ ಉತ್ತರ ಕೊಡಕ್ ಆಗುದಿಲ್ಲ. ಹಾಗೆ ನೀವೇನ್ ಕ್ರಮ ತಗೊಂತೀರಾ ಈತನ ಮೇಲೆ ತಗೊಂಡು ನನಗೆ ಉತ್ತರ ಕೊಡಿ. ಈಗ ಇಮಿಡಿಯೇಟ್ ಆಗಿ ಹೇಳಿ, ನಾನು ಈಗ ನಿಮ್ಮ ಎಸಿಎಸ್ ಹತ್ರ ಮಾತಾಡ್ತೀನಿ. ಇವತ್ತು 4 ಗಂಟೆಗೆ ನಮ್ ಮೀಟಿಂಗು ಇದೆ ಸಿಎಂ ಜೊತೆಲಿ, ಇದನ್ನ ಎಕ್ಸ್ಪ್ಲೈನು ಮಾಡ್ತೀನಿ. ನಿಮ್ಮ ಆಫೀಸು ಮಂಡ್ಯದಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನನಗ್ ಮಾಡ್ಕೊಡೋದಿರ್ಲಿ ರೀ, ನನಗೇನ್ ನಿಮ್ ಮಾಡ್ಲೇಬೇಕು. ಯು ಆರ್ ಫಾರ್ ದಟ್ ಯು ಹ್ಯಾವ್ ಟು ಸರ್ವ್ ದ ಪೀಪಲ್ ಬಿಕಾಸ್ ಯು ಹ್ಯಾವ್ ಬಿನ್ ಪೇಡ್ ಫಾರ್ ದಟ್.
ನಿಮ್ಗೇನಾರು ಬೇರೆ ಕಾನೂನು ಮಾಡಿ ಅಂತ ಹೇಳ್ತೀವಿ ಅಂದ್ರಿ, ಏನಿದೆ ಅದನ್ನ ಮಾಡ್ಬೇಕು ತಾನೆ. ಅಲ್ಲಿಗಂಟ ಜನ ಸಾಯದ, ನೀವು ಮಾಡತಕ್ಕಂತ ಜನ ಸಾಯದನ್ರಿ ತಿರುಗಿ ತಿರುಗಿ. ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕು ನೀವು ಇದನ್ನ. ನೀವು ನೀವ್ ಯಾಕೆ ಎಷ್ಟು ದಿವಸ ಆಗಿದೆ ಇಲ್ಲಿ ಬಂದು ಅಟೆಂಡ್ ಮಾಡಿ ನೀವು ಇಲ್ಲಿ ಶ್ರೀರಂಗಪಟ್ಟಣ ಆಫೀಸ್ಗೆ ಎಷ್ಟು ದಿವಸ ಆಗಿದೆ ಬಂದು ನೀವು? ಹಲೋ, ಹಾ, ಏನ್ ಮಾಡಿದ್ರಿ ಬಂದು? ಏನ್ ರಿವ್ಯೂ ಆಗಿದೆ ರೀ ಇಲ್ಲಿ? ಜನ ಅಲ್ದು ಅಲ್ದು ನಿಂತ್ಕೊಂತ ಇದಾರಲ್ಲ, ಏನ್ ರಿವ್ಯೂ ಮಾಡ್ತಾ ಇದ್ದೀರಾ? ಅದೇ ನಿಮ್ಗೆ ಒಟ್ಟಲ್ಲಿ ನಿಮ್ಮ ಇಲಾಖೆಗೆ ದುಡ್ಡು ಯಾರು ಕೊಡ್ತಾರೆ? ಜನ ರೈತರು ಇಲ್ಲಿ ತಿರುಗಿ ತಿರುಗಿ ಸುಸ್ತಾಗಿ ದುಡ್ಡು ಕೊಡ್ಬೇಕು. ಇಸ್ ಇಟ್ ನಾಟ್? ನೀವ್ ಅದೇನ್ ಮಾಡ್ತಿರೋ ಮಾಡಿ, ನಾನು ಇವತ್ತು ಚೀಫ್ ಮಿನಿಸ್ಟರ್ ಹತ್ರನು ಮಾತಾಡ್ತೀನಿ ಇದನ್ನ. ಇವ್ನು ಯಾರೋ ಸುರೇಶ್, ಇವನು ಆಟಿಟ್ಯೂಡ್, ಇವನು ಸ್ವಲ್ಪ ನಾನು ಮೇಡಮ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾನೆ. ನಾವೆಲ್ಲ ಇಲ್ಲಿ ಏನಕ್ಕಿದೀವಿ? ಇವನ್ಗೆ ಸಂಬಳ ತಗೊಂಡ್ ಸರ್ಕಾರದ್ದು ಕೆಲಸ ಮಾಡೋ ಯೋಗ್ಯತೆ ಇಲ್ವ ಇವ್ರಿಗೆ? ಕ್ರಮ ತಗೊಂಡ್ರಿ, ನೀವು ರೆಸ್ಪಾನ್ಸ್ ಮಾಡಿದ್ರೆ. ನಾವು ದುಡ್ಡು ಬಿಟ್ಟಿದ್ದೀರೇನ್ರಿ, ಇವನ್ನ ದಳ್ಳಾಳಿ ಮಾಡ್ಕೊಂಡಿದ್ದೀರಿ ನೀವು? ಇವನ್ನ ದಳ್ಳಾಳಿ ಮಾಡ್ಕೊಂಡಿದ್ದೀರಿ ರೈತರ ಹತ್ರ? ತಗೊಳ್ಳಿ, ಕ್ರಮ ತಗೊಳ್ಳಿ. ಇಲ್ಲ ಅಂದ್ರೆ ನೀವೇನೋ ಮಧ್ಯದಲ್ಲಿ ಮಿಡಲ್ ಪರ್ಸನ್ ಮಾಡ್ಕೊಂಡಿದ್ದೀರಿ ಅನ್ನೋ ಅರ್ಥಕ್ಕೆ ಮಾತಾಡ್ತೀನಿ ನಾನೀಗ. ತಗೊಂಡು ಇಮಿಡಿಯೇಟ್ ಆಗಿ ನನ್ನ ವಾಟ್ಸಪ್ ಅಲ್ಲಿ ಕಳಿಸಿ. ಇಲ್ಲಮ್ಮ, ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಹ್ಯಾಪಿ ವಿತ್ ದ ವರ್ಕ್ ವಾಟ್ ಯು ಹ್ಯಾವ್ ಡನ್. ನೀವೆಲ್ಲ ಜನ ನಿಮ್ ಓಡಾಡ್ಸ್ಕೊಂಡು ನನಗೆ ಕೆಟ್ಟ ಹೆಸರು ತರೋ ಪ್ರಯತ್ನಗಳು ಮಾಡಿದ್ರೆ, ಐ ವಿಲ್ ನಾಟ್ ಸ್ಪೇರ್ ದಿಸ್. ದಿಸ್ ಇಸ್ ಅ ಲಾಸ್ಟ್ ವಾರ್ನಿಂಗ್ ಐ ಆಮ್ ಗಿವಿಂಗ್. ನಾನು ಇದನ್ನ ಸೀರಿಯಸ್ ಆಗಿ ತಗೊಂತೀನಿ, ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಇಂತ ತಲಾಟಗಳನ್ನ ಪಬ್ಲಿಕ್ ಸರ್ವಿಸ್ ಬದಲು ಯಾವ್ದಾರ ಒಳಗಡೆ ಕುತ್ಕೊಳ್ಳಕ್ ಮೂಲೆ ಚೇರ್ ಹಾಕಿ. ಸಾರ್ವಜನಿಕರ ಹತ್ರ ಕೆಲಸ ಮಾಡೋ ಯೋಗ್ಯತೆ ಇದ್ದಿರೋರಿಗೆ